ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಯಾರಾದರೂ ಒಬ್ರು ದಾರಿ ಬಿಡಿ ಸಾಕು ಒಬ್ರು ಬಿಡಿ ಸಾಕು ಥ್ಯಾಂಕ್ ಯು ಥ್ಯಾಂಕ್ ಯು ಎಡಗಡೆ ನೋಡು ಹುಡುಗ ಶಿರಾ ಬಂದಮೇಲೆ ಶಿರಾ ದಾಟಿದ್ಮೇಲೆ ಬ್ರೇಕ್ಫಾಸ್ಟಿಗೆ ಅಂತ ನಿಲ್ಲಿಸ್ತೀನಿ ಶಿರಾ ಇಲ್ಲಿಂದ ಇನ್ನೊಂದು 20 ಕಿಲೋಮೀಟರ್ ಇದೆ ಸ್ನೇಹಿತರೆ ಆ ಕಡೆ ಎಲ್ಲ ಮಳೆ ಇರಲಿಲ್ಲ ಇಲ್ಲಿ ಹನಿ 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 ಬೀಳ್ತಾ ಇದೆ ನನಗೆ ಚಳಿ 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 ಆಗ್ತಾ ಇದೆ ಒಳ್ಳೆ ಎಕ್ಸ್ಪೀರಿಯನ್ಸ್ ಇದು ಶಿರಾ ಬೈಪಾಸ್ ಹೋಯ್ತು ಆ ಕಡೆಯಿಂದ ಆ ತರ ಒಳಗಡೆ ಲೆಫ್ಟ್ ಒಳಗಡೆ ಹೋದ್ರೆ ಶಿರಾ ಮತ್ತೆ ಎಕ್ಸಿಟ್ ರೂಟ್ ಆ ಕಡೆ ಇದೆ ಶಿರಾದಿಂದ ನಾವು ಆ ಕಡೆನು ಕನೆಕ್ಟ್ ಆಗಬಹುದು ಬೆಂಗಳೂರಿಂದ ಕೊಟ್ಟೂರಿಗೆ ಬರೋ ಬಸ್ಗಳೆಲ್ಲ ಅಲ್ಲಿಂದ ಡೈರೆಕ್ಟ್ ಶಿರಾ ಒಳಗಡೆ ಹೋಗಿ ಈ ಕಡೆಯಿಂದ ಎಕ್ಸಿಟ್ ಆಗುತ್ತೆ ಚುಮ್ಮು ಚುಮ್ಮು ಮಳೆ ನಾನು ಸ್ವಲ್ಪ ನಿಧಾನಕ್ಕೆ ಹೋಗ್ತಾ ಇದ್ದೀನಿ ಚೆನ್ನೈ 471 ಕಿಲೋಮೀಟರ್ ಇದೆ ಇನ್ನು ತುಮಕೂರು 51 ಕಿಲೋಮೀಟರ್ ಇದೆ ಒಂದು ಹೆಣ್ಣಿನ ಕಷ್ಟ ಒಂದು ಹೆಣ್ಣಿಗೆ ಹೆಂಗೆ ಗೊತ್ತಾಗುತ್ತೋ ಅದೇ ಒಂದು ರೈಡರ್ ಕಷ್ಟ ಇನ್ನೊಂದು ರೈಡರಿಗೆ ಮಾತ್ರ ಗೊತ್ತು ಕಳ್ಳಂ ಬೆಳ್ಳ ಕಳ್ಳಂ ಬೆಳ್ಳ ಆ ಊರಿಗೆ ಒಂದ್ಸರಿ ವಿಸಿಟ್ ಮಾಡಬೇಕು ಫ್ರೆಂಡ್ಸ್ ಸಾವಿರಾರು ಸರಿ ಬೆಂಗಳೂರಿಗೆ ಅಡ್ಡಾಡಿದ್ದೀನಿ ಈ ಕಳ್ಳಂ ಬೆಳ್ಳ ಈ ಬೋರ್ಡು ಪ್ರತಿ ಸರಿ ನೋಡಿದಾಗಲೂ ಏನಿದೆ ಆ ಊರಲ್ಲಿ ವಿಶೇಷತೆ ಹೋಗ್ಬೇಕು ಆ ಊರಿಗೆ ಒಂದ್ಸರಿ ಅಂತ ಅನಿಸೆ ಅನಿಸುತ್ತೆ ಕಳ್ಳಂ ಬೆಳ್ಳ ಯಾವುದೇ ಊರಿಗಾಗಲಿ ಒಂದು ಹೆಸರು ಬಂದಿದೆ ಅಂತಂದರೆ ಅದರಿಂದ ಏನಾದರೂ ಒಂದು ಹಿಸ್ಟ್ರಿ ಇದ್ದೇ ಇರುತ್ತೆ ಆ ಹಿಸ್ಟ್ರಿ ತಿಳ್ಕೊಬೇಕು ಅಕಸ್ಮಾತ್ ನಿಮ್ಗೆ ಯಾರಿಗಾದರೂ ಏನಾದರೂ ಗೊತ್ತಿದ್ದರೆ ಕಳ್ಳಂ ಬೆಳ್ಳ ಅದ್ರ ಬಗ್ಗೆ ಹೇಳಿ ಕಮೆಂಟ್ ಮಾಡಿ ಕಮೆಂಟೀಕರಿಸಿ ಈಗ ಎಂಟ್ರಿ ಆಗ್ತಾ ಇದ್ದೀವಿ ತುಮಕೂರು ಟೋಲ್ಗೆ ನಮ್ಮ ಇಂಡಿಯಾದಲ್ಲಿ ಇದೊಂದು ಬೆಸ್ಟ್ ಯಾವುದೇ ದ್ವಿಚಕ್ರ ವಾಹನಗಳಿಗೆ ಟೋಲ್ ಇಲ್ಲ ನೋಡಿ ನಾವು ಟೋಲ್ ಕಟ್ಟಲ್ಲ ಅಂಥೇಳಿ ಚಿಕ್ಕ ರೋಡ್ ಮಾಡಿದ್ದಾರೆ ನಮಗೋಸ್ಕರ ಮಳೆ ಬರ್ತಾ ಇದೆ ನಾನು ಮಾತಾಡೋದು ನಿಮಗೆ ಸರಿಯಾಗಿ ಕೇಳಿಸ್ತಿದೇನೋ ಇಲ್ಲ ಅನ್ನೋದು ಗೊತ್ತಾಗ್ತಾ ಇಲ್ಲ ಎಲ್ಲಾದರೂ ಒಂದು ಕಡೆಗೆ ನಿಲ್ಲಿಸ್ತೀನಿ ಈ ಮಳೆಯಲ್ಲಿ ರೈಡ್ ಮಾಡೋಕ್ಕಾಗಲ್ಲ ನಾನಂದರೂ ಪರವಾಗಿಲ್ಲ ಕ್ಯಾಮ್ರಾ ನೆನಿಬಾರ್ದು ಅಷ್ಟೇ ಫ್ಯೂಲ್ ನಿಮಗೆ ಕಾಣಿಸ್ತಾ ಇದೆ ಒಂದೇ ಒಂದು ಕಡ್ಡಿ ಬಾಕಿ ಇರೋದು ಎಲ್ಲನ ಫ್ಯೂಲ್ ಸ್ಟೇಷನ್ ಬಂದರೆ ರೀಫಿಲ್ ಮಾಡಿಸ್ಕೊಳಲ್ಲ ರೀಫಿಲ್ ಆದಮೇಲೆ ಬ್ರೇಕ್ಫಾಸ್ಟ್ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ವಿಪರೀತ ಮಳೆ ಶಿರಾ ಆದಮೇಲೆ ಹಾಗಾಗಿ ಸ್ವಲ್ಪ ಹೊತ್ತು ಗೋಪ್ರೋನ ಬ್ಯಾಗ್ ಒಳಗಡೆ ಹಾಕಿ ಸೇಫಾಗಿ ಇಟ್ಟಿದ್ದೆ ಯಾಕಂದರೆ ಇದನ್ನು ನಾವು ಮೈಕಿಗೆ ಕನೆಕ್ಟ್ ಮಾಡಿದ ತಕ್ಷಣ ಇದು ವಾಟರ್ ಪ್ರೂಫ್ ಆಗಲ್ಲ ಇದು ಸೊ ಹಾಗಾಗಿ ಮಳೆ ತುಂಬಾ ಬರ್ತಾಯಿತ್ತು ತೆಗೆದಿಟ್ಟಿದ್ದೆ ಆಮೇಲೆ ಈಗ ಪೆಟ್ರೋಲ್ ಹಾಕ್ಸೋಣ ಅಂತೇಳಿ ನಿಲ್ಲಿಸಿದೆ ನಿಲ್ಲಿಸಿದ ತಕ್ಷಣ ನಿಮ್ಮ ನೆನಪಾಯಿತು ಮೈಕ್ ಗೋಪ್ರೋ ಎರಡು ಕನೆಕ್ಟ್ ಮಾಡಿಕೊಂಡೆ ಈಗ ಇಲ್ಲಿಂದ ತುಮಕೂರು 11 ಕಿಲೋಮೀಟರ್ ಇದೆ ಅಲ್ಲಿ ಎದುರಿಗೆ ಕಾಣಿಸ್ತಾರ ಬೆಟ್ಟ ನನಗೆ ಅನಿಸಿದ ಮಟ್ಟಿಗೆ ಅದು ಶಿವಗಂಗೆ ಬೆಟ್ಟ ಇರ್ಬೋದು 5-6 ವರ್ಷದಿಂದ ಅಲ್ಲಿಗೆ ಹೋಗಿದ್ದು ನೆನಪು 5-6 ವರ್ಷ ಅಲ್ಲ 2012 ಹೋಗಿದ್ದು ಸರಿ ಸುಮಾರು 9 ವರ್ಷಗಳ ಹಿಂದೆ ಹೋಗಿದ್ದು ಇನ್ನೊಮ್ಮೆ ಹೋಗೋ ಆಸೆ ಇದೆ ನಿಮ್ಮನ್ನು ಜೊತೆ ಕರ್ಕೊಂಡು ಹೋಗ್ತೀನಿ ಸ್ನೇಹಿತರೆ ಅಲೋ ಏನ್ರ ನಿಮ್ಮ ಗೋಳು ಒಬ್ರಲ್ಲ ಇಬ್ಬರಲ್ಲ ಮೂರು ಜನದ್ದು ಹೆಲ್ಮೆಟ್ ಇಲ್ಲ ಅದು ಹೈವೇಲಿ ಫುಲ್ ಚಿತ್ತಲ್ ಪತ್ತಲಾಗಿ ಹೊಡಿತಾ ಇದ್ದಾರೆ ಈಗ ಸಮಯ ಸುಮಾರು 9:30 ಆಗಿದೆ ನಾನು ಬೆಳಿಗ್ಗೆ 5:30 ಮನೆ ಬಿಟ್ಟವನು ಅವಾಗಿಂದ ಇವಾಗ ಬೆಳಕು ಬಿಸಿಲು ಕಂಡಿರೋದು ಬೆಳಕೇನು ಇದ್ದೇ ಇತ್ತು ಬಿಸಿಲು ಈಗ ಬಂದಿದೆ ಮೈಯೆಲ್ಲ ಒದ್ದೆ ಆಗಿದೆ ಇದೇ ರೀತಿ ಸ್ವಲ್ಪ 1/2 ಗಂಟೆ ಬಿಸಿಲಿದ್ದರೆ ಒಣಗೋಗುತ್ತೆ ನೋಡಿ ಇದಿಷ್ಟು ಕಡ್ಡಿ ಫುಲ್ ಆಗಿದೆ ಟೋಟಲ್ಲು ನನ್ನ ಬೈಕ್ದು ಟ್ಯಾಂಕ್ ಕೆಪಾಸಿಟಿ 13 ಲೀಟರ್ 1800 ರೂಪಾಯಿ ಪೆಟ್ರೋಲ್ ಹಾಕ್ಸಿದ್ದು ಈಗ
ಈ ತರ ಹೈವೇಲಿ ಈ ತರ ಗುಂಡಿಗಳನ್ನ ಎಕ್ಸ್ಪೆಕ್ಟ್ ಮಾಡಿಲ್ಲ ಫ್ರೆಂಡ್. ಇನ್ನೇನು ತುಮಕೂರು ಹತ್ತತ್ರ ಇದೀವಿ. ಪಾ ನೋಡಿ ಪ್ರಪಾತ ಇದ್ದಂಗಿದೆ, ಯಾವುದೋ ಒಂದು ಕೆರೆ ಇದ್ದಂಗಿದೆ ಈ ಗುಂಡಿ. ಡೇ ಟೈಮಲ್ಲಿ ಹೆಂಗೋ ಕಾಣಿಸುತ್ತೆ, ನೈಟ್ ಟೈಮಲ್ಲಂತೂ ಏನೂ ಕಾಣಿಸಲ್ಲ. ನೈಟಲ್ಲಿ ಡ್ರೈವ್ ಮಾಡೋರು ರೈಡ್ ಮಾಡೋರು ಗತಿ ಏನು, ಏನಾರು ಆದರೆ. ಬೆಂಗಳೂರು 67, ಕೋಲಾರ 134, ಸೇಲಂ 267. ಓ ದೇವರೇ, ಇಲ್ಲೆಲ್ಲಾದರೂ ಬ್ರೇಕ್ಫಾಸ್ಟ್ ಮಾಡೋಣ. ಒಳ್ಳೆ ಬ್ರೇಕ್ಫಾಸ್ಟ್ ಮಾಡಿ ಬೆಂಗಳೂರಿನ ಕಡೆಗೆ ನಮ್ಮ ಪಯಣ ಮುಂದುವರೆಸೋಣ. ಸಿದ್ಧಗಂಗಾ ಮಠಕ್ಕೆ ಹೋಗೋದಾರಿ ಇದು. ರವಿ ದರ್ಶನ್ ಹೋಟೆಲ್ ಇಲ್ಲೇ ಮಾಡೋಣ. ಅಂಕಲ್ ಒಳಗಿಂದನೇ ಸಿಗ್ನಲ್ ಕೊಟ್ಟರು, ಸ್ವಲ್ಪ ಮುಂದೆ ಬಾರಪ್ಪ ಅಂತೇಳಿ. ಏನೇನಿದೆ ಟಿಫನು? ಟಿಫನ್ ಏನೇನಿದೆ? ಸರ್ವಿಸ್ ಇದೆ ಅಂತೆ. ಇಲ್ಲೇ ಕೂತ್ಕೊಳ್ಳೋಣ. ಸ್ನೇಹಿತರೆ, ಈಗ ಟಿಫನ್ ಆಯಿತು. ಇಡ್ಲಿ ವಡ, ಇಡ್ಲಿ ಅಂದರೆ ತಟ್ಟೆ ಇಡ್ಲಿ, ತುಂಬ ಚೆನ್ನಾಗಿತ್ತು. ಎರಡು ವಡ, ಒಂದು ತಟ್ಟೆ ಇಡ್ಲಿ ತಿಂದ ತಕ್ಷಣ ಹೊಟ್ಟೆ ತುಂಬಿತು. ಆಮೇಲೆ ಮೇಲೆ ಒಂದು ಖಡಕ್ ಚಾಯ್. ನಾನಂತೂ ಚಾ ಎಷ್ಟು ಸರಿ ಇದ್ದರೂ ಕುಡಿತೀನಿ, ಅರ್ಧರ್ಧ ಚಾ ಅಷ್ಟೇ. ನನ್ನ ಕಡೆಗೆ ಬಂದ ತಕ್ಷಣ ಎಷ್ಟು ಟ್ರಾಫಿಕ್ ಆಯಿತು. ಸರಿ, ಈ ಕಡೆ ಹೋಗುತ್ತಲ್ಲ, ಈ ಕಡೆ ರೋಡಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈಗ ನಾವು ಹೈವೇಗೆ ಜಾಯ್ನ್ ಆದ್ವಿ. ಇಲ್ಲಿಂದ ನಾನ್ ಸ್ಟಾಪ್ ಲಾಲ್ಬಾಗ್ ವೆಸ್ಟ್ ಗೇಟ್, ಅಲ್ಲಿಂದ 3 ಲೈನ್ಸಲ್ಲಿ ಬಂದಿರ್ತೀವಿ. ಇಲ್ಲಿ 2 ಲೈನ್ಸಲ್ಲಿ ಟ್ರಾಫಿಕ್ ಗುರು. ಈ ತುಮಕೂರು ಬೆಂಗಳೂರು ರೋಡು ಇವತ್ತು ಓಕೆ, ವೀಕೆಂಡ್ ಏನಾದರೂ ಬಂದುಬಿಟ್ರೆ ಫುಲ್ಲು ಟ್ರಾಫಿಕ್ ಆಗಿಬಿಡುತ್ತೆ. 1 ತಾಸಾಗೋ ದಾರಿ 2 ತಾಸಾಗುತ್ತೆ. ಗಾಡಿಗೂ ಫ್ಯೂಯಲ್ ಹಾಕ್ಸಿದೆ, ಬಾಡಿಗೂ ಫ್ಯೂಯಲ್ ಹಾಕಿದೆ. ಈಗ 2 ಫುಲ್ ಚಾರ್ಜಲ್ಲಿದೆ, ಬಾಡಿ ಪ್ಲಸ್ ಗಾಡಿ. ಅಟ್ಲೀಸ್ಟ್ ಒಂದು ವೆಹಿಕಲಿಂದ ಇನ್ನೊಂದು ವೆಹಿಕಲಿಗೆ 30 ಫೀಟ್ ಡಿಸ್ಟೆನ್ಸ್ ಇರಲೇಬೇಕು. ಬಟ್ ಇದು ಹೈಲಿ ಇಂಪಾಸಿಬಲ್ ಈ ಥರ ಕಂಜೆಸ್ಟೆಡ್ ರೋಡಲ್ಲಿ. ಬಟ್ ಆದರೂ ಎಕ್ಸ್ಟ್ರಾ ಕೇರಲ್ಲೇ ಓಡಿಸ್ಬೇಕು ಗಾಡಿ. ನೋಡಿ, ಬ್ಯೂಟಿಫುಲ್ ಬೆಟ್ಟ ಇದೆ ತುಮಕೂರು ಬೆಂಗಳೂರು ಮಧ್ಯೆ. ಇಲ್ಲೊಂದು ಈ ಥರ ಬೆಟ್ಟಗಳಿಗೆ ರೆಗ್ಯುಲರ್ ಟ್ರೆಕ್ಕಿಂಗ್ ಮಾಡ್ಬೋದು. ದಿಸ್ ಈಸ್ ಕಾಲ್ಡ್ ನುಗ್ಗಿಂಗ್. ನುಗ್ಗಿಂಗ್ ಅಂದರೆ ನುಗ್ಗೋದು ಅಂತ ಅರ್ಥ. ಹೆಂಗೆ ಬೇಕಾದರೂ ಹಾಗೆ ನುಗ್ಗಿಂಗ್ ಅಂತಂದರೆ ಹೆಂಗೆ ಬೇಕಾದ್ರೆ ಹಂಗೆ ನುಗ್ಗೋದು ಅಂತ ಅರ್ಥ. ವೆರಿ ಗುಡ್. ಎದುರಾಳಿ ಎದುರುಗಡೆಯಿಂದ ಬರ್ತಾ ಇದ್ದಾನೆ. ನೀವು ಹಲಸಿನಣ್ಣಿನ ಪ್ರಿಯರಾಗಿದ್ರೆ ಹಲಸಿನಣ್ಣು ಸಿಕ್ಕಡೆ ತಿನ್ಬೋದು. ನನಗಂತೂ ಹಲಸಿನಣ್ಣು ಇಡೀ ಹಣ್ಣಿದ್ರೂ ತಿಂದು ಹಾಕ್ಬಿಡ್ತೇನೆ. ನಿಮ್ಮಿಬ್ಬರಲ್ಲಿ ಯಾರಪ್ಪ ಸೈಟ್ ಕೊಡೋದು ನನಗೆ? ಹಾಂ ಓಕೆ, ನೀನೇ ಕೊಡು. ಮುಂದಾಗಿ ನೀಡಬೇಡ ತಡಿಯೇ, ಹೋದ ಕಡೆ ಮಂದ ಕಡೆ ಹುಡುಗಿಯರದ ಹಿಂದ. ಸಾಂಗ್ ಹೆಂಗ್ ಬೇಕಾರಂಗೆ ಮಾಡಿಫಿಕೇಶನ್ ಮಾಡ್ಕೋಬಹುದು. ನಮಗೆ ನನ್ನ ತಲೆ ಸುತ್ತಿ ತಲೆ ಇಂದು ನಿನ್ನ ಕಂಡು ಕದ್ದು ಕದ್ದು ನೋಡ್ತಾರೆ. ಅಯ್ಯೋ ಪಾಪ ಇನ್ನೇನ್ ಮಾಡ್ತಾರೆ ನನ್ನ ಕಂಡು ಯಾವ ಹೋಗದೆಂದು. ಮಂದ, ಇದು ಟ್ರೈನಾ ಲಾರಿನಾ? ಟ್ರಕ್ಕು 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 ಟ್ರಕ್ಕು. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸಿಗೂ ಹೇಳಿ, ಶೇರ್ ಮಾಡಿ. ಸ್ನೇಹಿತರೆ, ಧನ್ಯವಾದಗಳು. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ದೆನ್, ಬೈ ಬೈ ಬೈ.